ಕುಬೇರ್ದೊಂದೇ ಫೋಟೋ ಇಟ್ಕೊಂಡಿದ್ದೀರಲ್ಲ. ಸೊ ಒಬ್ನು ಹುಡುಗ ಇದ್ದಾನೆ ಫ್ಯಾನ್ ಅವನು ಕುಬೇರ್ಗೆ. ಎಂಡಲ್ಲಿ ಲಾಸ್ಟಲ್ಲಿ ಓಪನಿಂಗ್ ಇರುತ್ತೆ ಎಂಡಲ್ಲಿ ನಮ್ಮ ನಾರ್ಮಲ್ ಸಿರಿಂಜ್ಗೆ ಔಷಧಿ ಹೋಗೋಕ್ಕೆ. ಇದಕ್ಕೆ ಸ್ವಲ್ಪ ಸ್ಪೆಷಲ್ ಇದು ಸೈಡಲ್ಲಿ ಇರುತ್ತೆ ನೋಡಿ, ಟಚ್ ಮಾಡಿ ನೋಡಿ, ಸೈಡಲ್ಲಿದೆ ನೋಡಿ, ಎರಡು ಎರಡು ಸೈಡಲ್ಲಿದೆ. ಸೊ ಇದು ಫುಲ್ ಪ್ರೆಷರಲ್ಲಿದ್ಮೇಲೆ ಈ ಸ್ಲೀವ್ ಇದೆ ಅಲ್ಲ, ಈ ಸ್ಲೀವ್ನ ಹಿಂಗೆ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಇದು ಫುಲ್ಲಿ ಪ್ರೆಷರೈಸ್ಡು, ಇಲ್ಲಿ ಮೆಡಿಸನ್ ಇದೆ, ಇಲ್ಲಿ ಫುಲ್ ಪ್ರೆಷರ್ ಇದೆ. ಇದು ಮೆಡಿಸನ್ನ ಒಳಗಡೆ ತಳ್ಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಬಟ್ ನಾವು ಸ್ಲೀವ್ ಹಾಕಿರೋದ್ರಿಂದ ಅದು ಹಂಗೆ ತಡೀತಾ ಇರುತ್ತೆ. ಸೊ ಇದನ್ನು ಬ್ಲೋಗನ್ನು 10 meters ಶೂಟ್ ಮಾಡ್ತಾರೆ ನಮ್ಮ ಡಾಕ್ಟರ್ಸ್ ಇದನ್ನು ಅಕ್ಯುರೇಟಾಗಿ. 10 meters ಅಂದರೆ ಸುಮ್ಮನೆ ಅಲ್ಲ, ಅಕ್ಯುರೇಟಾಗಿ ಕರೆಕ್ಟೇ ಬೇರೆಗೆ ನಾರ್ಮಲಿ ಇದರಲ್ಲಿ ಬ್ಯಾಕ್ ಲೆಗ್ಸ್ ಮೇಲೆ ಶೂಟ್ ಮಾಡ್ತಾರೆ. ನೋಡಿ ಎಲ್ಲ ಕರಡಿಗಳದ್ದು ಇಂಡಿವಿಜುವಲ್ ಫೈಲ್ಸ್ ಇರುತ್ತೆ. ಸೊ ನಮ್ಮ ಹತ್ರ 61 ಕರಡಿ ಇದೆ ಅಂದರೆ 61 ಫೈಲ್ಸ್. ಕರಡಿಗಳಿಗೆ ಎಮರ್ಜೆನ್ಸಿಗೆ ಏನೇನು ಬೇಕೋ ಆಲ್ಮೋಸ್ಟ್ ಎಲ್ಲ ಎಕ್ವಿಪ್ಮೆಂಟು ನಾವು ಇಟ್ಕೊಂಡಿದ್ದೀವಿ. ಸೊ ಇದು ನಾರ್ಮಲ್ ಅಲ್ಟ್ರಾಸೌಂಡ್ ಇದು, ಮತ್ತು ಒಳಗಡೆ ನಾರ್ಮಲ್ ಒಂದು ಎಕ್ಸ್ರೇ ಇದೆ. ಸೊ ಕೆಲವೊಂದು ಕರಡಿಗೆಲ್ಲ ಟಿ ಬಿ ಇದೆ ಅಲ್ಲ, ಪ್ಯೂರ್ ಹನಿ ಕಾಡದಿಂದ ತಂದಿರೋ ಹನಿ ಹೆಲ್ಪ್ ಆಗುತ್ತೆ. ಸೊ ಇಮ್ಯುನಿಟಿ ಹೆಲ್ಪ್ ಆಗುತ್ತೆ, ಮತ್ತು ಊಂಡ್ ಹೀಲಿಂಗಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಸೊ ಆವಾಗಿಂದ ನಾವು ಅದೇ ಹನಿನೇ ಕೊಡ್ತಾ ಇದ್ದೀವಿ, ಜೇನ್ ಕುರ್ಬಾಸ್ ಕೊಟ್ಟೋದ್ರೆ ಹನಿನೇ ಕೊಡ್ತಾ ಇದ್ದೀವಿ. ಬೋನ್ಸ್ ಎಲ್ಲ ಹೊರಗಡೆ ಬರ್ತಾ ಇರುತ್ತೆ. ಸೊ ಆ ಥರ ಕರಡಿ ಸ್ಕಿನ್ನಿ ಅಂತ, ತಿನ್ನು, ಐಡಿಯಲ್ಲು, ಓವರ್ ವೈಟು, ಒಬೀಸು. ಸೊ ಟೋಟಲ್ ನಮ್ಮ ರೆಸ್ಕ್ಯೂ ಸೆಂಟರ್ ಬಂದುಬಿಟ್ಟು 85 acres, ಅದರಲ್ಲಿ ಎನ್ಕ್ಲೋಜರ್ಸ್ ಒಂದು 2-3 acres ಇರ್ಬೋದು. ಅದು ಬಿಟ್ಟು 80 acres ಓನ್ಲಿ ಫ್ರೀ ರೇಂಜ್ ಏರಿಯಾನೇ ಇದೆ. ಫ್ರೀ ರೇಂಜ್ ಏರಿಯಾಲ್ಲಿ ಇದೆ. ಸೊ ಇದೊಂದು ಸಿರೇಂಜ್ ಬಂದ್ಬಿಟ್ಟು 6,000 rupees. ಸೊ ನಾರ್ಮಲಿ ಬ್ಯಾಕ್ ಸೈಡಲ್ಲಿ ಕೊಡ್ತೀವಿ. ಹೌದು ಮೇಡಮ್, ಇಲ್ಲಿ ಮಾಡಲ್ಲ ಇಂಡಿಯಲ್ಲಿ ಯಾರು. ಸೊ ಹೊರಗಡೆಯಿಂದ ತರಿಸ್ಬೇಕು. ಸೊ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡ್ತೀವಿ. ಸೊ ದೂರ ಇದೆ, ವೈಲ್ಡಲ್ಲಿ ನೀವು ರೆಸ್ಕ್ಯೂ ಮಾಡಬೇಕಂದ್ರೆ ಡಾಟ್ ಗನ್ನ ಬಳಸ್ತೀವಿ ನಾವು. ಸೊ ಸ್ಟಾರ್ಟಿಂಗಲ್ಲಿ ನಾವು ಬಾಡಿ ಕಂಡೀಷನಿಂಗ್ ಚಾರ್ಟ್ ಮಾಡಿರೋದು. ಸೊ ರೆಸ್ಕ್ಯೂ ಮಾಡಿರೋ ಕರಡಿ ಯಾವ ಕಂಡೀಷನಲ್ಲಿ ಇದೆ ಅಂತ. ಸೊ ಈ ಪ್ಯಾರಾಮೀಟರ್ಸ್ ಮೇಲೆ ಚೆಕ್ ಮಾಡ್ತಾರೆ. ಸೊ ಸ್ಕಿನ್ನಿ ಅಂದರೆ ಈ ಥರ ರಿಪ್ಸ್ ಎಲ್ಲ ಕಾಣಿಸ್ಬೇಕು, ರಿಪ್ಸ್ ಎಲ್ಲ ಕಾಣಿಸಿರೋದು. ಸೊ ಬೋನ್ಸ್ ಎಲ್ಲ ಹೊರಗಡೆ ಬರ್ತಾ ಇರುತ್ತೆ. ಸೊ ಆ ಥರ ಕರಡಿ ಸ್ಕಿನ್ನಿ ಅಂತ, ತಿನ್ನು, ಐಡಿಯಲ್ಲು, ಓವರ್ ವೈಟು, ಒಬೀಸು. ಸೊ ಆ ಥರ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಆ ಟೈಮಲ್ಲಿ ಬಂದಿರೋದೆಲ್ಲ ಸ್ಕಿನ್ನಿ ತಿನ್ನಲ್ಲೇ ಬರ್ತಾಯಿತ್ತು. ಸೊ ಅದಕ್ಕೆ ಒಳ್ಳೆ ನ್ಯೂಟ್ರಿಷನ್ ಕೊಟ್ಟು ಐಡಿಯಲ್ ವೆಯ್ಟಿಗೆ ತೊಗೊಂಡ್ಬಂದಿದ್ದೀನಿ. ಅಂದರೆ ಇಲ್ಲೊಂದು ರೆಸ್ಕ್ಯೂ ಸೆಂಟರ್ ಇದೆ ಅಂತ ತುಂಬ ಜನ ಗೊತ್ತಿಲ್ಲ. ಸೊ ನಾನೇ ವೈಲ್ಡ್ ಲೈಫಲ್ಲಿ ಆಲ್ಮೋಸ್ಟ್ 12 years ಇದ್ದೀನಿ. ಸೊ ಬ್ಯಾಂಗ್ಳೂರು ಹೊರಗಡೆ ಬನ್ನೇರುಘಟ್ಟ ಒಳಗಡೆ ಈ ಥರ ರೆಸ್ಕ್ಯೂ ಸೆಂಟರ್ ಇದೆ ಅಂತ ಗೊತ್ತಿಲ್ಲ ನನಗೆ. ಸೊ ಇಲ್ಲಿ ಬಂದು ಜಾಬ್ಗೆ ಸೇರಿದ ಮೇಲೇ ಗೊತ್ತಾಯ್ತು ನನಗೆ. ಸೊ ಬ್ಯಾಂಗ್ಳೂರಲ್ಲಿ ತುಂಬ ಅವೇರ್ನೆಸ್ ಇಲ್ಲ ಈ ಥರ ರೆಸ್ಕ್ಯೂ ಸೆಂಟರ್ ಬಗ್ಗೆ. ಓಕೆ, ಅಂದ್ರೆ ಇಲ್ಲಿ ವಾಲಂಟಿಯರ್ಸ್ ಯಾರಾದರೂ ಬಂದು ಜಾಯಿನ್ ಆಗಬಹುದಾ? ಯಾವ ರೀತಿ ಪ್ರೋಸೆಸ್? ನಮ್ಮ ವಿಡಿಯೋ ನೋಡ್ತಿರೋರಿಗೆ ಏನಾದರೂ ಇಲ್ಲಿ ಬರಬೇಕು, ಏನಾದರೂ ಡೊನೇಟ್ ಮಾಡಬೇಕು ಅಂತ ಅನ್ಸಿದ್ರೆ? ಸೊ ನಂದು ಫೋನ್ ನಂಬರ್ ಮತ್ತು ಅಫಿಷಿಯಲ್ ಇಮೇಲ್ ಐ ಡಿ ಕೊಡ್ತೀನಿ, ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ. ಸೊ ನಮ್ಗೆ ಏನಂದ್ರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಝೂ BBP ಎರಡು ಜೂರಿಸ್ಟ್ರಿಕ್ಷನಲ್ಲಿ ನಾವು ಕೆಲಸ ಮಾಡೋದು, ಅವ್ರ ಕೋಆಪ್ರೇಷನಲ್ಲಿ ನಾವು ಕೆಲಸ ಮಾಡೋದು. ಸೊ ಯಾರನ್ನೇ ವಾಲಂಟಿಯರ್ನ ಕರ್ಕೊಂಬರ್ಬೇಕಂದ್ರೆ ನಾವು ಅವ್ರಿಗೆ 3-4 days ಮುಂಚೆನೇ ಇನ್ಫಾರ್ಮ್ ಮಾಡಿ ಕರ್ಕೊಂಡು. ಓಕೆ ಸರ್, ವಾಲಂಟಿಯರ್ಸ್ ಬಂದರೆ ಅವ್ರದ್ದು ಜಾಬ್ ರೋಲ್ ಏನು ಇಲ್ಲಿ? ಅವರು ಕೀಪರ್ಸ್ಗೆ ಹೆಲ್ಪ್ ಮಾಡೋದು. ಒಬ್ಬರು ಇಬ್ಬರು ಬಂದರೆ ಜಾಸ್ತಿ ಕೀಪರ್ಸ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಬೆಳಗ್ಗೆ ತಟ್ಟೆ ತೊಳೆಯೋದು, ರೂಮ್ಸ್ ಕ್ಲೀನ್ ಮಾಡೋದು, ಸೊ ಫೀಡಿಂಗ್ ಆದಮೇಲೆ ಮತ್ತು ಕ್ಲೀನಿಂಗ್ ಮಾಡೋದು. ಆಮೇಲೆ ನಮ್ಮದೊಂದು ಗ್ರೂಪ್ ಆ್ಯಕ್ಟಿವಿಟಿ ಅಂತಿರುತ್ತೆ. ಸೊ ನಮ್ಮ ಕೀಪರ್ಸ್ ಯಾರಿದ್ದಾರೆ ಎಲ್ಲ ಸೇರ್ತಾರೆ. ಸೊ ಫೀಡಿಂಗ್ ಎಲ್ಲ ಆದಮೇಲೆ ಒಂದು ಕಡೆ ಬರ್ತಾರೆ. ಸೊ ಅವತ್ತು ಏನು ಮೇಂಟೆನೆನ್ಸ್ ವರ್ಕ್ ಇದೆ ಅದನ್ನು ಹೋಗಿ ಎಲ್ಲ ಸೇರಿ ಮಾಡ್ತಾರೆ. ಸೊ ಅದರಲ್ಲಿ ಮಾಡ್ಬೋದು ಅವರು. ಹ್ಯಾಮಕ್ ಬಿಲ್ಡ್ ಮಾಡೋದು, ಸೊ ಹ್ಯಾಮಕ್ಸ್ ಅಂತ ಮಾಡಿದ್ದೀವಿ ಅವ್ರಿಗೆ ಮಲ್ಕೊಳ್ಳೋಕ್ಕೆ. ಸೊ ಹ್ಯಾಮಕ್ಸ್ ಎಲ್ಲ ಮುರಿದೋಗ್ತಾ ಇರುತ್ತೆ ಅವಾಗವಾಗೆ. ಸೊ ಕರಡಿ ತುಂಬ ಏನಂತಾರೆ ಡೆಸ್ಟ್ರಕ್ಟಿವ್ ಅನಿಮಲ್. ಸೊ ಮುರಿದಾಕ್ಬಿಡುತ್ತೆ ಅದನ್ನು. ಸೊ ಅದನ್ನು ಮತ್ತೆ ರೀಬಿಲ್ಡ್ ಮಾಡಬೇಕಾಗತ್ತೆ. ವೀಡಿಂಗ್ ಮಾಡೋದು ಕೆಳಗಡೆ, ಈ ಸೋಲಾರ್ ಫೆನ್ಸ್ ಎಲ್ಲ ಮೇಂಟೆನೆನ್ಸ್ ಇರುತ್ತೆ. ಸೊ ಸುಮಾರು ಥರ ಇರುತ್ತೆ ಮೇಡಮ್. ಅಂದರೆ ಇಲ್ಲೆಲ್ಲ ನೋಡ್ತಿರೋ ಸೋಲಾರ್ ಫೆನ್ಸಿಂಗ್ ಕೊಟ್ಟಿದ್ದೀರಾ ಯಾಕೆ? ಮುಂಚೆ ಆನೆ ಬರ್ತಾ ಇತ್ತು, ಆನೆ ಒಳಗಡೆ ಬರಬಾರ್ದು ಅಂತ ಸೋಲಾರ್ ಫೆನ್ಸ್ ಕೊಟ್ಟಿದ್ರು. ಓಕೆ, ಇಲ್ಲೆಲ್ಲ ಡಿಗ್ ಮಾಡಿದ್ರಲ್ಲ, ಡಿಗ್ ಮಾಡಿದ್ರಲ್ಲ, ಏನು ಕ್ರಂಚ್? ಅದು ಕ್ರಂಚ್ ಏನಕ್ಕೆ ಮಾಡಿದ್ದೀರಾ? ಕರಡಿ ಏನಾದರೂ ಹೊರಗಡೆ ಹೋಗ್ಬಾರ್ದು ಅಂತ? ಹೊರಗಡೆ ಆನಿಮಲ್ ಹೊರಗಡೆ ಬರಬಾರ್ದು ಅಂತ ಅಲ್ಲ. ಓಕೆ, ಹೊರಗಡೆ ಆನಿಮಲ್ ಒಳಗಡೆ ಬರಲ್ಲ. ಇವಾಗ ಕರಡಿ ಅದನ್ನ ಹತ್ಕೊಂಡ್ಬಿಟ್ಟು ಬೇರೆ ಕಡೆ ಹೋಗಕ್ ಆಗಲ್ವಾ? ಹೇಗೆ ಏನು ಕರಡಿ? ಇಲ್ಲಿ ಅದು ಕರಡಿ ಇಲ್ಲ. ಸೊ ಇಲ್ಲಿ ನಾವು ಇದು ಹಾಕಿಲ್ಲ, ಗ್ರಾನೈಟ್ ಹಾಕಿಲ್ಲ, ಸ್ಟೋನ್ಸ್ ಹಾಕಿಲ್ಲ. ಬೇರೆ ಕಡೆ ಎಲ್ಲ ಸ್ಟೋನ್ ಇರುತ್ತೆ, ಆದ್ಮೇಲೆ ಗ್ರಿಪ್ ಸಿಗಲ್ಲ, ಹತ್ತಕ್ ಆಗಲ್ಲ ಅದಕ್ಕೆ. ಕರಡಿ ಮರ ಹತ್ತುತ್ತೆ ಅಲ್ವಾ? ಮರ ಹತ್ತುತ್ತೆ, ಈಸಿಯಾಗತ್ತೆ. ಒಂದು ಏಜ್ ವರೆಗೂ ಆಗುತ್ತೆ, ತುಂಬ ಏಜ್ ಆದಮೇಲೆ ಹತ್ತಲ್ಲ, ಒಂದು ಏಜ್ ವರೆಗೂ ಚೆನ್ನಾಗಿ ಹತ್ತುತ್ತೆ. ಇವಾಗ ಕರಡಿ ರೆಸ್ಕ್ಯೂ ಏರಿಯಾನೇ ಎಷ್ಟು ಸರೌಂಡಿಂಗ್ ಇರ್ಬೋದು, ಎಷ್ಟು ಎಕರೆ ಇರ್ಬೋದು? ಸೊ ಟೋಟಲ್ ನಮ್ಮ ರೆಸ್ಕ್ಯೂ ಸೆಂಟರ್ ಬಂದುಬಿಟ್ಟು 85 acres, ಅದರಲ್ಲಿ ಎನ್ಕ್ಲೋಜರ್ಸ್ ಒಂದು 2-3 acres ಇರ್ಬೋದು. ಅದು ಬಿಟ್ಟು 80 acres ಓನ್ಲಿ ಫ್ರೀ ರೇಂಜ್ ಏರಿಯಾನೇ ಇದೆ. ಫ್ರೀ ರೇಂಜ್ ಏರಿಯಲ್ಲಿ ಎಲ್ಲ ಕರಡಿನೂ, 5 enclosures ಇದೆ ನಮ್ಮದು, 5 enclosures ಕರಡಿನೂ ಎಲ್ಲ ಫ್ರೀ ರೇಂಜ್ ಏರಿಯಲ್ಲಿ ಸೇರುತ್ತೆ. ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ಸ್ಪಾಟ್ ಮಾಡ್ಕೊಂಡಿದೆ. ಸೊ ಹರಿ ಅಂತ ಒಬ್ಬನಿದ್ದಾನೆ, ಅವನಲ್ಲಿ
ಈ ಎಂಡ್ ಎಡ್ಡಲ್ಲಿ ಎಜ್ಜಲ್ಲಿ ಇದೀವಲ್ಲ ಇನ್ನೊಂದು ಎಂಡ್ ಅಲ್ಲಿ ಅವನೊಂದು ಸ್ಪಾಟ್ ಇದೆ, ಅವನಲ್ಲೇ ಸಿಗ್ತಾನೆ. ಸೊ ಆ ತರ ಒಂದೊಂದು ಕರಡಿದ ಒಂದು ಮರ ಇರುತ್ತೆ, ಆ ಮರದ ಕೆಳಗಡೆ ಹೋಗುತ್ತೆ. ಸೊ ಇಲ್ಲ ಇಲ್ಲ ಒಂದ್ ಕಡೆ ಗುಂಡಿ ತೋಡಿರುತ್ತೆ, ಸೊ ಆ ಗುಂಡಿ ಒಳಗಡೆನೆ ಇರುತ್ತೆ. ನಾವೆಲ್ಲ ಹೇಳ್ತೀವಲ್ಲ ನನಗೆ ಇದು ಫೇವ್ರೆಟ್ ಪ್ಲೇಸ್, ಊರಿಗೆ ಹೋದಾಗ ಅಥವಾ ನಮ್ಮನೆಯಲ್ಲಿ ಈ ತರ ಫೇವ್ರೆಟ್ ಪ್ಲೇಸ್ ಇದೆ, ನಾನು ಅಲ್ಲೇ ಆಲ್ಮೋಸ್ಟ್ ಅಲ್ಲೋ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದಾಗ ಈ ಕರಡಿಗಳಿಗೂ ಫೇವ್ರೆಟ್ ಪ್ಲೇಸ್ ಇದೆ, ಸ್ಪಾಟ್ ಇದೆ, ಅದನ್ನ ತೋರಿಸ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಕರಡಿ ಹಾಸ್ಪಿಟಲ್, ಕರಡಿ ಹಾಸ್ಪಿಟಲ್. ಸೊ ಇದು ನಮ್ಮದು ಡಾಕ್ಟರ್ಸ್ ಆಫೀಸ್. ಸೊ ಆ್ಯಕ್ಚುಲಿ ಗಣೇಶ ಕೂಡಿಸಿದ್ವಿ ನಾವು, ಅದಕ್ಕೆ ಇದೆಲ್ಲ ಇಟ್ಟಿದ್ದೀವಿ, ನಿನ್ನ ನಿಮಜ್ಜನ ಮಾಡಿದ್ದೀವಿ. ಸೊ ಇಲ್ಲಿ ಫೈಲ್ಸ್ ಇದೆ ನೋಡಿ, ಎಲ್ಲ ಕರಡಿಗಳದ್ದು ಇಂಡಿವಿಜುವಲ್ ಫೈಲ್ಸ್ ಇರುತ್ತೆ. ಸೊ ನಮ್ಮ ಹತ್ರ 61 ಕರಡಿ ಇದೆ ಅಂದ್ರೆ 61 ಫೈಲ್ಸ್ ಇದೆ. ಓ ದೇವಿ, ಸಂಜಯ್, ಕವಿ. ಓ ಈ ರೀತಿಯಾಗಿ ನಾವು ಹಾಸ್ಪಿಟಲ್ಗೆ ಹೋದ್ರೆ ಒಬ್ಬೊಬ್ಬರದ್ದು ಒಂದೊಂದು ಫೈಲ್ ಇಟ್ಟಿರ್ತೀವಲ್ಲ, ಅದೇ ರೀತಿಯಾಗಿ ಇಲ್ಲಿ ನೋಡಿ ವಿತ್ ಫೋಟೋಸ್. ನಮ್ಗೆ ಎಲ್ಲಿ ಫೋಟೋಸ್ ಇರುತ್ತೆ ನೋಡಿ, ಕರಡಿ ಎಷ್ಟು ಅದೃಷ್ಟ ಮಾಡಿದ್ದಾರೆ. ಒಂದು ರೀತಿಯಾಗಿ ನಾವು ಪ್ರೊಫೈಲ್ ರೆಡಿ ಮಾಡ್ತೀವಲ್ಲ, ಆ ರೀತಿ ಕಂಪ್ಲೀಟ್ ಒಂದು ಪ್ರೊಫೈಲ್ ಇರುತ್ತೆ ಅಲ್ವಾ. ಸೊ ನಮ್ಮ ಪಬ್ಲಿಕೇಶನ್ಸ್ ಇದೆ, ಸೊ ಆಲ್ಮೋಸ್ಟ್ 4 ಬುಕ್ಸ್ ಇದೆ. ಮತ್ತು ನಾವು ಆಲ್ ಓವರ್ ಕರ್ನಾಟಕ ನಾವು ಬೇರ್ ಸೆನ್ಸಸ್ ಮಾಡಿದ್ವಿ. ನಿಮ್ಮ ಹಾಸನ ಹತ್ರನೂ ಒಂದು ಹಂದಿಗುಂಡಿ ಅಂತ ಸ್ಯಾಂಚುರಿ ಮಾಡೋಕ್ಕೆ ನಾವು ಒಂದು ಗ್ರೌಂಡ್ ವರ್ಕ್ ಎಲ್ಲ ಮಾಡಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ವಿ, ಅದು ವರ್ಕಲ್ಲಿದೆ. ಸೊ ಇನ್ನೊಂದು ಕರಡಿಧಾಮ ಆಗ್ಬೋದು ಕರ್ನಾಟಕದಲ್ಲಿ. ಸೊ ಎರಡಿದೆ, ಒಂದು ಗುಡೇಕೋಟೆಯಲ್ಲಿದೆ, ಒಂದು ದಾರೋಜಿಯಲ್ಲಿದೆ. ಇವಾಗ ಮೂರನೇದೂ ವರ್ಕಲ್ಲಿದೆ, ಇವಾಗ ನಿಮ್ಮ ಹಾಸನ ಹತ್ರನೇ ಬರ್ಬೋದು. ಬರಲಿ ಸರ್, ನಮ್ಮ ಹಾಸನಗೂ ಒಂದು ಹೆಮ್ಮೆ ಅಲ್ವಾ. ನೀವು ಪಬ್ಲಿಕೇಶನ್ ಇದೆ ಅಂತ ಹೇಳಿದ್ರಲ್ಲ, ಏನು ಬುಕ್ ಎಲ್ಲ ಪಬ್ಲಿಷ್ ಮಾಡ್ತೀರಾ ಅಥವಾ ನಿಮ್ದು? ನಮ್ದು ರಿಸರ್ಚ್ ಆರ್ಟಿಕಲ್ಸ್ ಮೇಡಮ್, ಜಾಸ್ತಿ ಇರೋದು. ಸೊ ಇವಾಗ ಡೈಟ್ ಇದೆ, ನಾವು ಒಂದು ಡೈಟ್ ಕೊಡ್ತಾ ಇದ್ದೀವಿ, ಅದನ್ನು ರಿಸರ್ಚ್ ಮಾಡಿನೇ ಸೆಟ್ ಮಾಡಿರೋದು. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ನಮ್ಮದು ಹನಿ ಇದೆ. ಸೊ ಹನಿ ನಾವು ಸುಮ್ಮನೆ ಕೊಡ್ತಾ ಇಲ್ಲ. ಸೊ ನಮ್ಮ ಡೈರೆಕ್ಟರ್ ಏನಿದ್ದಾರೆ, ಅವರು ಒಂದು ಟೈಮಲ್ಲಿ ಒಂದು ಆರ್ಟಿಕಲ್ ಒಂದು ಸ್ಟಡಿ ಮಾಡಿದ್ರು ಅವರು. ಸೊ ಅವರು ಡಾಬರ್ ಹನಿ, ನಿಮ್ಮ ಕಮರ್ಷಿಯಲಿ ಸಿಗೋ ಹನಿ ಮತ್ತು ಕಾಡಿಂದ ತೊಗೊಂಬಂದಿರೋ ಪ್ಯೂರ್ ಹನಿ, ಸೊ ಯಾವುದು ಜಲ್ದಿ ವೂಂಡ್ ಹೀಲಿಂಗಲ್ಲಿ ಹೆಲ್ಪ್ ಆಗುತ್ತೆ ಅಂತ ಅವರು ಸ್ಟಡಿ ಮಾಡಿದರು. ಸೊ ಅವರಿಗೆ ಬಂದಿರೋ ರಿಸಲ್ಟ್ ಏನಂದರೆ, ಪ್ಯೂರ್ ಹನಿ, ಕಾಡದಿಂದ ತಂದಿರೋ ಹನಿ ಹೆಲ್ಪ್ ಆಗುತ್ತೆ. ಸೊ ಇಮ್ಯುನಿಟಿ ಹೆಲ್ಪ್ ಆಗುತ್ತೆ ಮತ್ತು ವೂಂಡ್ ಹೀಲಿಂಗಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಸೊ ಆವಾಗಿಂದ ನಾವು ಅದೇ ಹನಿನೇ ಕೊಡ್ತಾ ಇದ್ದೀವಿ, ಜೇನ್ ಕುರ್ಬಾಸ್ ಕೊಟ್ಟಿರೋ ಹನಿನೇ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಒಂದೊಂದು ಇದಕ್ಕೂ ಒಂದೊಂದು ಸ್ಟೆಪ್ಗೂ ಎಲ್ಲ ಹಿಂದೆ ಇಟ್ಸ್ ಬೇಸ್ಡ್ ಇನ್ ಸೈನ್ಸ್. ಸೊ 4 ಬುಕ್ ಇದೆ ನಮ್ಮದು ಕಂಪೆಂಡಿಯಮ್ಸ್. ಸೊ ಆಲ್ಮೋಸ್ಟ್ 250+ ಆರ್ಟಿಕಲ್ಸ್ ಪಬ್ಲಿಷ್ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಜರ್ನಲ್ಸ್ ಅಲ್ಲಿ. ಸೊ ಎಲ್ಲ ಬೇಸ್ಡ್ ಇನ್ ಸೈನ್ಸ್. ನಮ್ಮ ಹತ್ರ ಒಂದು ಕುಬೇರ್ ಅಂತ ಒಂದು ಕರಡಿ ಇದೆ. ಕುಬೇರ್ದೊಂದೇ ಫೋಟೋ ಇಟ್ಕೊಂಡಿದ್ದೀರಲ್ಲ. ಸೊ ಒಬ್ಬನು ಹುಡುಗ ಇದ್ದಾನೆ, ಫ್ಯಾನ್ ಅವನು ಕುಬೇರ್ಗೆ. ಸೊ ಆ ಹುಡುಗ ಬುಕ್ಸ್ ಎಲ್ಲ ಬರೀತಾನೆ. ಸೊ ಅದು ಸೇಲ್ ಆಗಿರೋ ಪ್ರೊಸೀಡ್ಸ್ ಎಲ್ಲ ತಗೊಂಡ್ಬಂದು ನಮಗೆ ಡೊನೇಟ್ ಮಾಡ್ತಾನೆ. 4,000 ಇರ್ಬೋದು. ಸೆಲೆಬ್ರಿಟೀಸ್ಗೆ, ರಾಜಕೀಯ ವ್ಯಕ್ತಿಗಳಿಗೆ, ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಫ್ಯಾನ್ ಇರೋದು ನೋಡಿದ್ದೀವಿ. ಅದನ್ನು ನಮ್ಮ ಕರಡಿಗೂ ಫ್ಯಾನ್ ಇದ್ದಾರೆ, ಅಭಿಮಾನಿಗಳಿದ್ದಾರೆ, ನಮ್ಮ ಕುಬೇರನಿಗೆ ಫ್ಯಾನ್ ಇದ್ದಾರೆ, ಅದಕ್ಕೆ ಕೊಟ್ಟಿದ್ದಾರೆ ನೋಡಿ. ಕುಬೇರನ್ ಹಾಗಾದ್ರೆ ನಾನು ನೋಡ್ಬೇಕು ಸರ್, ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು. ಕುಬೇರನ್ಗೂ ಅಭಿಮಾನಿಗಳಿದ್ದಾರೆ ಅಂತ ಹೇಳಿದ್ರೆ, ಕುಬೇರ ಹೆಸರೇ ಒಂದು ರೀತಿ ಸ್ಪೆಷಲ್ ಆಗಿದೆ. ಇನ್ನು ಕುಬೇರ ಹೇಗಿರ್ಬೋದು, ಅವನಿಗೆ ಅಭಿಮಾನಿಗಳು ಇದ್ದಾರೆ ಅಂತ ಹೇಳಿದ್ರೆ, ಕುಬೇರನ್ ಕ್ಯಾರೆಕ್ಟರ್ ಹೇಗಿದೆ ಅಂತ. ಓಕೆ, ರಾಹುಲ್ ದ್ರಾವಿಡ್ ಬಂದಿದ್ರ? ಹೌದು ಮೇಡಮ್, ತುಂಬ ಸೆಲೆಬ್ರಿಟೀಸ್ ಬರ್ತಾ ಇದ್ದಾರೆ. ಸೊ ಇವ್ರು ನಮ್ಮ ಇವರು ವೆಟರ್ನರಿ ಡೈರೆಕ್ಟರ್ ಇವರು, ಅರುಣ್ ಸರ್ ಅಂತ ಹೇಳ್ಬಿಟ್ಟು. ಸೊ ವೈಲ್ಡ್ ಲೈಫ್ ಸರ್ಕಲ್ ಅಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಅವ್ರು ರೆಸ್ಕ್ಯೂ ಮಾಡದೇ ಇರೋ ಅನಿಮಲ್ ಇಲ್ಲ, ತುಂಬ ಡೇರಿಂಗ್ ಆಗಿಲ್ಲ. ಇಲ್ಲಿ ಅಡಾಪ್ಟ್ ಮಾಡ್ಕೋಬಹುದಾ ಕರಡಿನ? ಸ್ಪಾನ್ಸರ್ ಮಾಡ್ಬೋದು ಮೇಡಮ್. ಅಡಾಪ್ಟ್ ಅಂದ್ರೆ ನಾವು ನಿಮ್ಮ ಹೆಸರು ಆ ತರ ಹಾಕಲ್ಲ. ಸೊ ನಮ್ಮ ಹತ್ರ 61 ಕರಡಿ ಇದೆ ಅಲ್ಲ, ಅದರಲ್ಲಿ ಓನ್ಲಿ 7 ಮಾತ್ರ ಸ್ಪಾನ್ಸರ್ಶಿಪ್ ಇದೆ ಅಷ್ಟೇ. ಅವ್ರ ಕೈಲಾಗಿದ್ದು ಎಷ್ಟು ಬೇಕಾದ್ರೂ ಕೊಡ್ಬೋದು. ಒಂದು ಸ್ಪಾನ್ಸರ್ಶಿಪ್ ಅಮೌಂಟ್ ಇದೆ. ಸೊ ಅದನ್ನ ಮಾಡ್ಬೋದು, ಇಲ್ಲ ಹಾಫ್ ಇಯರ್ಲಿನೂ ಮಾಡ್ಬೋದು, ಇಲ್ಲ ಎವ್ರಿ ಮಂತು ಮಾಡ್ಬೋದು. ಯಾಕೆಂದ್ರೆ ಕಾಮನ್ ಪಬ್ಲಿಕ್ಗೂ ಫಂಡ್ ಮಾಡೋಕ್ಕಾಗುತ್ತಾ? ತುಂಬ ಈ ರೆಸ್ಕ್ಯೂ ಸೆಂಟರ್ ನಡೆಸೋದು ತುಂಬ ಖರ್ಚಿಂದ ಆಗಿರೋ ವಿಷಯ ಇದು. ಸೊ ಒಂದು ಕರಡಿಗೆ ನೀವು ಫೀಡ್ ಮಾಡಬೇಕಂದ್ರೆ ಪರ್ ಡೇ 550 ರುಪೀಸ್ ಆಗುತ್ತೆ. ಓನ್ಲಿ ಊಟ ಮಾತ್ರ, ನೀವು ಮೆಡಿಕೇಷನ್ನು ಅದೆಲ್ಲ ಎಕ್ಸ್ಟ್ರಾ, ಅದು ಆ್ಯಡ್ ಆನ್ ಅದು. ಸೊ ಓನ್ಲಿ ಫುಡ್ ಖರ್ಚು ಮಾತ್ರ 550 ರುಪೀಸ್ ಆಗುತ್ತೆ. ಇವಾಗ ನಾವು ಸಫಾರಿಗೆ ಹೋಗ್ತಿವಲ್ಲ, ಅಲ್ಲೇ ಇದನ್ನ ತೋರಿಸ್ಕೊಂಡು ಹೋಗ್ತಾರೆ ಕರಡಿ ಇದು ಸಫಾರಿ ಸೆಂಟರ್ ಅಂತ ಹೇಳಿ. ಇಲ್ಲ ಸಫಾರಿಗೆ ಮೋಸ್ಟ್ಲಿ ನಾವು ಹೋಗಲ್ಲ, ಹೊರಗಡೆ ಜನ ಎಲ್ಲ ಬರ್ತಾರಲ್ಲ ಬನ್ನೇರ್ಘಟ್ಟ ಝೂ ನೋಡ್ಲಿಕ್ಕೆ. ಕರಡಿ ಸಫಾರಿ ಏನಿದೆ ಅಲ್ಲ ಅದು ರೆಸ್ಕ್ಯೂ ಸೆಂಟರ್. ರೆಸ್ಕ್ಯೂ ಸೆಂಟರ್ ತಾನೇ? ಓಕೆ, ಇಲ್ಲೇ ಬಂದು ಹೋಗಿರ್ತಾರೆ, ಆದ್ರೆ ಇದು ರೆಸ್ಕ್ಯೂ ಸೆಂಟರ್ ಅಂತ ಗೊತ್ತಿರಲ್ಲ. ಇದು ಪಬ್ಲಿಕ್ ಗೆ ಆಕ್ಸೆಸ್ ಇಲ್ಲ, ಇದನ್ನ ಕಾಂಟ್ಯಾಕ್ಟ್ ಮಾಡಿನೇ ಬರಬಹುದು. ಅಂದ್ರೆ ಪರ್ಸನಲ್ ಆಗಿ ಫ್ಯಾಮಿಲಿ ಏನಾದ್ರೂ ಬಂದ್ರೆ ನೀವೆಲ್ಲ ತೋರಿಸ್ತೀರಾ? ತೋರಿಸ್ತೀವಿ. ಇವಾಗ ನಿಮ್ಗೆ ಹೆಂಗ್ ತೋರಿಸ್ತಾ ಇದೀವಿ, ಸೊ ಕಂಪ್ಲೀಟ್ ಒಂದು ಎಜುಕೇಶನ್ ಆಫೀಸರ್ ಇರ್ತಾರೆ, ನಾ ಇರ್ತೀನಿ, ಇಲ್ಲ ನಮ್ಮ ಟೀಮ್ ಅವ್ರು ಇರ್ತಾರೆ, ಕಂಪ್ಲೀಟ್ ಇದೇ ತರ ಟೂರ್ ಕೊಡ್ತಾರೆ.
ಮತ್ತೆ ಆಮೇಲೆ ಆಕ್ಟಿವಿಟಿ ಮಾಡಬಹುದು ಅವರಿಗೆ ಅನ್ಸಿದ್ರೆ ಡೊನೇಟ್ ಮಾಡಬಹುದು ನಿಮ್ಮದೆಲ್ಲ ರೆಗ್ಯುಲರ್ ಆಗಿ ಏನೆಲ್ಲ ಆಕ್ಟಿವಿಟೀಸ್ ನಡೆಯುತ್ತೆ ಯಾವ ರೀತಿ ರೊಟೀನ್ ಇಲ್ಲಿ ಡೈಲಿ ಸೊ ಬೆಳಗ್ಗೆ 8 ಗಂಟೆಗೆ ಬಂದ ಕೂಡಲೇ ಕ್ಲೀನ್ ಮಾಡ್ತಾರೆ ಮೇಡಂ ರೂಮ್ ನೀವು ನೋಡಿದ್ರಲ್ಲ ಗಂಜಿ ಹಾಕಕನ ಮುಂಚೆನೇ ತುಂಬಾ ರೂಮ್ ಎಲ್ಲ ಆಲ್ರೆಡಿ ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿದ ಕೂಡಲೇ ಗಂಜಿ ತಗೊಂಡು ಬರ್ತಾರೆ 9:30 ಗೆ ಗಂಜಿ ಹೋಗಿ ತಗೊಂಡು ಬರ್ತಾರೆ ಅಲ್ಲಿಂದ ಸೊ ಆಗ್ತಾರೆ ಸೊ 1 ಅವರ್ ಅದು ಕೂಲ್ ಆಗಬೇಕು ಕೂಲ್ ಆದ ಕೂಡಲೇ ಅವರು ಫೀಡಿಂಗ್ ಶುರು ಮಾಡ್ತಾರೆ ಫೀಡಿಂಗ್ ಆದಮೇಲೆ ಮತ್ತೆ ಬಿಟ್ಬಿಡ್ತಾರೆ ಮತ್ತೆ ಕಂಪ್ಲೀಟ್ ರೂಮ್ ಎಲ್ಲ ಕ್ಲೀನ್ ಮಾಡ್ತಾರೆ ಆಮೇಲೆ ಕೀಪರ್ಸ್ ಎಲ್ಲ ಸೇರ್ಕೊಂಡು ಒಂದು 11:30-12 ಗೆ ಕೀಪರ್ಸ್ ಎಲ್ಲ ಸೇರ್ಕೊಂಡು ಒಂದು ಗ್ರೂಪ್ ಆಕ್ಟಿವಿಟಿ ಅಂತ ಮಾಡ್ತಾರೆ ಹ್ಯಾಮಕ್ಸ್ ರಿಪೇರ್ ಮಾಡೋದು ಪಾಂಡ್ ಕ್ಲೀನ್ ಮಾಡೋದು ಸೊ ತುಂಬ ಮೇಂಟೆನೆನ್ಸ್ ಇರುತ್ತೆ 80 acres ಇದೆ ಅಂದರೆ ತುಂಬ ಮೇಂಟೆನೆನ್ಸ್ ಇರುತ್ತೆ ಮತ್ತು ಕರಡಿ ತುಂಬ ಸ್ಟ್ರೆಂತ್ ಇರೋ ಪ್ರಾಣಿ ಎಲ್ಲ ಮುರಿದಾಗ್ತಾ ಇರುತ್ತೆ ಅದನ್ನೆಲ್ಲ ರಿಪೇರ್ ಮಾಡೋದು ಸೊ ಅದೆಲ್ಲ ಇರುತ್ತೆ ಮತ್ತೆ ಸೆಕೆಂಡ್ ಹಾಫ್ ಊಟ ಆದಮೇಲೆ ಮತ್ತೆ ಫೀಡಿಂಗ್ಗೆ ರೆಡಿ ಮಾಡ್ಕೊತಾರೆ ಇವರು 2:00 ಎಲ್ಲ ಹೋಗಿ ಮತ್ತೆ ಗಂಜಿ ತೊಗೊಂಡ್ಬರ್ತಾರೆ ಮತ್ತೆ ಫೀಡಿಂಗ್ ಇರುತ್ತೆ ಸೊ ಈ ಮಿಡ್ಲಲ್ಲಿ ಯಾವ್ದಾನ ಪ್ರಾಬ್ಲಮ್ ಆಗಿದೆ ಯಾವ್ದಾನ ಅನಿಮಲ್ಗೆ ಇಂಜುರಿ ಆಗಿದೆ ಸೊ ಆ ಟ್ರೀಟ್ಮೆಂಟ್ಸು ಸೊ ಡಾಕ್ಟರ್ಸ್ ಎಲ್ಲ ನಾರ್ಮಲಿ ಹಾಸ್ಪಿಟಲಲ್ಲಿ ಹೋಗ್ತಾರಲ್ಲ ಸೊ ಅದೇ ಥರ ರೌಂಡ್ಸ್ಗೆಲ್ಲ ಹೋಗ್ತಾರೆ ಇಲ್ಲಿ ಹಾಸ್ಪಿಟಲ್ ಇದೆ ಸೊ ಇದು ನಮ್ಮ ಬೇರ್ ಕ್ಲಿನಿಕ್ ಸರ್ ಇದು ಸೊ ಕರಡಿಗಳಿಗೆ ಎಮರ್ಜೆನ್ಸಿಗೆ ಏನೇನು ಬೇಕೋ ಆಲ್ಮೋಸ್ಟ್ ಎಲ್ಲ ಎಕ್ವಿಪ್ಮೆಂಟು ನಾವು ಇಟ್ಕೊಂಡಿದ್ದೀವಿ ಸೊ ಇದು ನಾರ್ಮಲ್ ಅಲ್ಟ್ರಾಸೌಂಡ್ ಇದು ಮತ್ತು ಒಳಗಡೆ ನಾರ್ಮಲ್ ಒಂದು ಎಕ್ಸ್ರೇ ಇದೆ ಸೊ ಕೆಲವೊಂದು ಕರಡಿಗೆಲ್ಲ ಟಿ ಬಿ ಇದೆ ಅಲ್ಲ ಸೊ ಎಕ್ಸ್ರೇಸ್ ಎಲ್ಲ ಮಾಡಬೇಕಾಗುತ್ತೆ ಸೊ ಎಕ್ಸ್ರೇ ಇದೆ ಬಟ್ ಜಾಸ್ತಿ ನಾವು ಯೂಸ್ ಮಾಡೋದು ಇಲ್ಲಿದೆ ಪೋರ್ಟಬಲ್ ಎಕ್ಸ್ರೇ ಇದೆ ಕೆಳಗಡೆ ಎಲ್ಲ ಡಬ್ಬ ಇದೆ ಅಲ್ಲ ಸೊ ಅದು ಪೋರ್ಟಬಲ್ ಎಕ್ಸ್ರೇ ಮೇಲೆ ಇರೋದು ಪೋರ್ಟಬಲ್ ಅಲ್ಟ್ರಾಸೌಂಡ್ ಸೊ ಅದನ್ನೇನು ಮಾಡ್ತೀವಿ ಅಂದರೆ ನಾವು ಡೈರೆಕ್ಟ್ ಎನ್ಕ್ಲೋಜರ್ ಒಳಗಡೆ ತೊಗೊಂಡೋಗಿ ಸೊ ಅಲ್ಲೇ ಮಾಡ್ತೀವಿ ಸೊ ಕರಡಿನ ಪುಡ್ ಡೌನ್ ಮಾಡಿ ಅಂದರೆ ಅನಸ್ಥೆಸಿಯಾ ಕೊಟ್ಟು ಇಲ್ಲಿ ತೊಗೊಂಬರೋದು ಬೇಕಾಗಿಲ್ಲ ಸೊ ಅಲ್ಲೇ ಟ್ರೈನ್ ಮಾಡಿದ್ದೀವಿ ಸೊ ಅಲ್ಲೇ ಅದು ಕೋಆಪ್ರೇಟ್ ಮಾಡುತ್ತೆ ಸೊ ಇನ್ನೊಂದು ರೆಸ್ಕ್ಯೂ ಕಿಟ್ ಅಂತ ಇರುತ್ತೆ ಆ ಮೂಲೆಯಲ್ಲಿ ಇರುತ್ತೆ ನೋಡಿ ವೈಟ್ ಲ್ಯಾಪ್ಟಾಪ್ ಕೆಳಗಡೆ ಇದೆ ಸೊ ರೆಸ್ಕ್ಯೂ ಕಿಟ್ ಏನಂದರೆ ಯಾವಾಗನ ಕರಡಿ ಪ್ರಾಬ್ಲಮಲ್ಲಿ ಇದೆ ವೈಲ್ಡಲ್ಲಿ ಎಲ್ಲೋ ಬಲೆಯಲ್ಲಿ ಸಿಕ್ಕಾಕೊಂಡಿದೆ ಎಲ್ಲ ಊರು ಹೊರಗಡೆ ಬಂದಿದೆ ಸೊ ಅದು ಯಾವಾಗೂ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ಒಂದು ವರ್ಷ ರೆಸ್ಕ್ಯೂಗೆ ಹೋಗಿಲ್ಲ ಅಂದ್ರೂ ಎವ್ರಿ ಡೇ ಅವ್ರು ಚೆಕ್ ಮಾಡ್ತಾರೆ ಸೊ ಏನೇ ಎಕ್ಸ್ಪೈರ್ ಆದರೂ ಮತ್ತೆ ರೀಫಿಲ್ ಮಾಡ್ತಾರೆ ಇದನ್ನು ಸೊ ಎನಿ ಟೈಮ್ ನೀವು ರೆಸ್ಕ್ಯೂ ಕಾಲ್ ಬಂದರೆ 5 ಮಿನಿಟ್ಸಲ್ಲಿ ವಿ ಕ್ಯಾನ್ ಡಿಪ್ಲಾಯ್ ಒನ್ ಡಾಕ್ಟರ್ ಒನ್ ಪ್ಯಾರಾವೆಟ್ ಅಂಡ್ ಒನ್ ವೆಹಿಕಲ್ ರೆಸ್ಕ್ಯೂ ಕಿಟ್ಟಲ್ಲಿ ಏನಿರುತ್ತೆ ಅಂತ ನೋಡ್ಬೋದು ಸೇಮ್ ಡಾಟ್ಸು ಸಿರಿಂಜಸ್ಸು ಎಲ್ಲ ಇರುತ್ತೆ ಮೇಡಮ್ ಸೊ ಶ್ರೀಕಂಠಯ್ಯ ಅವ್ರು ಇರ್ತಾರೆ ಅವ್ರನ್ನ ಕರೆದು ತೋರಿಸ್ತೀನಿ ರೆಸ್ಕ್ಯೂ ಕಿಟ್ಟಲ್ಲಿ ಇಲ್ಲಿ ಇಟ್ಟಿದ್ದೀರಲ್ಲ ಸರ್ ಇದೇನೋ ಶೂಟ್ ಥರ ಇದೆ ಏನಂತ ಗೊತ್ತಾಗ್ತಾ ಇಲ್ಲ ನಾವು ಅನಿಮಲ್ನ ಇಲ್ಲಿ ತೊಗೊಂಡ್ಬರ್ಬೇಕು ಲೆಟ್ಸ್ ಸೇ ಹಲ್ಲು ಪ್ರಾಬ್ಲಮ್ ಆಗಿದೆ ಇಲ್ಲಿ ನೋಡಿ ಹಲ್ಲು ಸೊ ಡೆಂಟಲ್ ಚಾರ್ಟ್ ಇದು ಸ್ಲಾತ್ ಬೇರ್ದು ಸೊ ಒಳಗಡೆ ಇರೋದು ಹಲ್ಲು ಇದು ಸೊ ಇದು ಕೋರೆ ಇದು ಇದನ್ನು ಅವರು ಮುರಿದಾಕ್ಬಿಡ್ತಾ ಇದ್ರು ಬಟ್ ಈ ಹಿಂದೆ ಏನಿದೆ ಅಲ್ಲ ಒಳಗಡೆ ರೂಟ್ ಇರುತ್ತೆ ಸೊ ಆ ರೂಟ್ನ ಹಂಗೆ ಬಿಟ್ಬಿಡ್ತಾ ಇದ್ರು ಸೊ ಅದರಲ್ಲಿ ಊಟ ಸೇರಿಕೊಂಡು ಪ್ರಾಬ್ಲಮ್ ಆಗುತ್ತೆ ಸೊ ಇದನ್ನು ಫಿಲ್ಲಿಂಗ್ ಮಾಡಬೇಕು ಸೊ ಫಿಲ್ಲಿಂಗ್ ಮಾಡಬೇಕಂದ್ರೆ ಕರಡಿನ ಅನಸ್ಥೈಸ್ ಮಾಡಿ ಇಲ್ಲಿ ತೊಗೊಂಬರ್ಬೇಕು ಸೊ ಸಿಂಪಲ್ ಆಗಂದರೆ ಇದು ಒಂದು ಡಾರ್ಟ್ ನಮ್ಮ ಸಿರೇಂಜ್ ಥರನೇ ಬಟ್ ಸ್ವಲ್ಪ ಸ್ಪೆಷಲ್ ಇದು ಇಲ್ಲಿ ನೋಡಿ ನಮ್ಮ ಸಿರೇಂಜು ಒಂದೇ ಒಂದು ಚೇಂಬರ್ ಇದೆ ಇದರಲ್ಲಿ 2 ಚೇಂಬರ್ ಇರುತ್ತೆ ಸೊ ಇದು ಮೆಡಿಸಿನ್ ಚೇಂಬರು ಇದು ಪ್ರೆಷರ್ ಚೇಂಬರ್ ಇದು ಸೊ ಇಲ್ಲಿ ಗ್ಯಾಸ್ ಫಿಲ್ ಮಾಡ್ತಾರೆ ಯಾವುದೋ ಒಂದು ಗ್ಯಾಸ್ ಫಿಲ್ ಮಾಡ್ತಾರೆ ಮತ್ತು ಇದನ್ನು ಕ್ಲೋಸ್ ಮಾಡಿಬಿಡ್ತಾರೆ ಇದು ಸ್ಟೆಬಿಲೈಸರ್ ಇದು ಸೊ ಗ್ಲಾಸ್ ಫಿಲ್ ಮಾಡಿದ್ಮೇಲೆ ಇದು ಫುಲ್ ಪ್ರೆಷರ್ ಇರುತ್ತೆ ಇಲ್ಲಿ ಮೆಡಿಸಿನ್ ಫಿಲ್ ಮಾಡ್ತಾರೆ ನಮ್ಮ ಸಿರೆಂಜ್ಗೆ ಎಂಡಲ್ಲಿರುತ್ತೆ ಓಪನಿಂಗು ಎಂಡಲ್ಲಿ ಲಾಸ್ಟಲ್ಲಿ ಓಪನಿಂಗ್ ಇರುತ್ತೆ ಎಂಡಲ್ಲಿ ನಮ್ಮ ನಾರ್ಮಲ್ ಸಿರೆಂಜ್ಗೆ ಔಷಧಿ ಹೋಗೋಕ್ಕೆ ಇದಕ್ಕೆ ಸ್ವಲ್ಪ ಸ್ಪೆಷಲ್ ಇದು ಸೈಡಲ್ಲಿ ಇರುತ್ತೆ ನೋಡಿ ಟಚ್ ಮಾಡಿ ನೋಡಿ ಸೈಡಲ್ಲಿದೆ ನೋಡಿ ಎರಡು ಸೈಡಲ್ಲಿದೆ ಸೊ ಇದು ಫುಲ್ ಪ್ರೆಷರ್ ಇಲ್ಲಿದ್ಮೇಲೆ ಈ ಸ್ಲೀವ್ ಇದೆ ಅಲ್ಲ ಈ ಸ್ಲೀವ್ನ ಹಿಂಗೆ ಕ್ಲೋಸ್ ಮಾಡಿಬಿಡ್ತಾರೆ ಸೊ ಇದು ಫುಲ್ಲಿ ಪ್ರೆಷರೈಸ್ಡು ಇಲ್ಲಿ ಮೆಡಿಸನ್ ಇದೆ ಇಲ್ಲಿ ಫುಲ್ ಪ್ರೆಷರ್ ಇದೆ ಇದು ಮೆಡಿಸನ್ನ ಒಳಗಡೆ ತಳ್ಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಬಟ್ ನಾವು ಸ್ಲೀವ್ ಹಾಕಿರೋದ್ರಿಂದ ಅದು ಹಂಗೆ ತಡೀತಾ ಇರುತ್ತೆ ಸೊ ಇದನ್ನು ಬ್ಲೋಗನ್ನು 10 ಮೀಟರ್ಸ್ವರೆಗೂ ಶೂಟ್ ಮಾಡ್ತಾರೆ ನಮ್ಮ ಡಾಕ್ಟರ್ಸ್ ಇದನ್ನು ಅಕ್ಯುರೇಟಾಗಿ 10 ಮೀಟರ್ಸ್ ಅಂದರೆ ಸುಮ್ಮನೆ ಅಲ್ಲ ಅಕ್ಯುರೇಟಾಗಿ ಕರೆಕ್ಟೇ ಬೇರೆಗೆ ನಾರ್ಮಲಿ ಇದರಲ್ಲಿ ಬ್ಯಾಕ್ ಲೆಗ್ಸ್ ಮೇಲೆ ಶೂಟ್ ಮಾಡ್ತಾರೆ ಸೊ ಅವರು ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಮಾಡ್ತಾರೆ ಅವರು ಟಾರ್ಗೆಟು ಸೊ ಡಾಟ್ ಒಳಗಡೆ ಇದೆ ಮತ್ತು ಬ್ಲೋ ಮಾಡ್ತಾರೆ ಬ್ಲೋ ಮಾಡಿದ್ರೆ ಹೋಗಿ ಒಳಗಡೆ ಹೋಗುತ್ತೆ ಸ್ಕಿನ್ ಒಳಗಡೆ ಹೋದ್ಮೇಲೆ ಇದು ಪುಷ್ ಮಾಡುತ್ತೆ ಹಿಂದೆ ಸ್ಲೀವ್ನ ಹಿಂದೆ ಪುಷ್ ಮಾಡುತ್ತೆ ಸೊ ಪ್ರೆಷರ್ ಇರೋದ್ರಿಂದ 1 ಸೆಕೆಂಡಲ್ಲಿ ಫುಲ್ ಮೆಡಿಕೇಷನ್ ರಿಲೀಸ್ ಆಗಿಬಿಡುತ್ತೆ ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 6,000 ಫೀಡಿಂಗ್ ಇದೆ ಸೊ ಇದು ಒಂದು ಸಿರೆಂಜ್ ಬಂದ್ಬಿಟ್ಟು 6,000 ರುಪೀಸು ಸೊ ನಾರ್ಮಲಿ ಬ್ಯಾಕ್ ಸೈಡಲ್ಲಿ ಕೊಡ್ತೀವಿ ಹೌದು ಮೇಡಮ್ ಇಲ್ಲಿ ಮಾಡಲ್ಲ ಇಂಡಿಯಲ್ಲಿ ಯಾರು ಸೊ ಹೊರಗಡೆಯಿಂದನೇ ತರಿಸ್ಬೇಕು ಸೊ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡ್ತೀವಿ ಸೊ ದೂರ ಇದೆ ವೈಲ್ಡಲ್ಲಿ ನೀವು ರೆಸ್ಕ್ಯೂ ಮಾಡಬೇಕಂದ್ರೆ ಡಾಟ್ ಗನ್ನ ಬಳಸ್ತೀವಿ ನಾವು ಸೊ ಇದು ನಿಮ್ಮ ಪೇಂಟ್ ಬಾಲ್ ಆಡಿರ್ತಿರಲ್ಲ ಪೇಂಟ್ ಬಾಲ್ ಗನ್ ಥರನೇ ಇಲ್ಲೊಂದು CO2 ಇದರಲ್ಲಿ ಏನು ಗನ್ ಪೌಡರು ಬುಲೆಟು ಏನಿರಲ್ಲ ಒಂದು CO2 ಸಿಲಿಂಡರ್ ಇದೆ ಇದು ಸೊ ಇದು ಪ್ಲಸ್ ಮೈನಸ್ ಮಾಡಿದ್ರೆ ಅದು ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ ಅಂದರೆ ಡಿಸ್ಟೆನ್ಸ್ನ ಪ್ರೆಷರಲ್ಲಿ ಕಂಟ್ರೋಲ್ ಮಾಡ್ಬೋದು ಸೊ ಸ್ಕೋಪ್ ಇದೆ
ಸೊ ಈ ಚೇಂಬರ್ ಇದೆ ಅಲ್ಲ ಸೇಮ್ ಸಿರಂಜ್ ಇದರಲ್ಲಿ ಹಾಕ್ಬೋದು 5 ml 10 ml ಇದು ಜಾಸ್ತಿ ಹೋಗುತ್ತೆ ಮೇಡಮ್ 40-50 meters ವರೆಗೂ ಹೋಗುತ್ತೆ ಇದು ಓಕೆ ಅಂದ್ರೆ ತುಂಬಾ ದೂರ ನಿಮ್ಮ ತುಂಬಾ ದೂರ ಇರೋ ಅನಿಮಲ್ ಎಲ್ಲ ಇದೆ ಇದರಲ್ಲಿ ಅತ್ರ ಇದೆ ಅಂತ ಹೇಳಿದ್ರೆ ಬ್ಲೋಡ್ ಆಟಲ್ ಮಾಡ್ತಾರೆ ಓಕೆ ಅಂದ್ರೆ ಯೂಶುವಲಿ ನಾವು ಇಲ್ಲಿಗೆ ಬಂದಾಗ ಅನ್ಸುತ್ತೆ ನಮ್ಮದು ಹೇಗೆ ಕ್ಲಿನಿಕ್ ಇರುತ್ತೆ ಒಂದು ಕ್ಲಿನಿಕ್ ಗೆ ಹೋದಾಗ ಅದೇ ರೀತಿ ಇದೆ ಮತ್ತೆ ಆಪರೇಷನ್ ಥಿಯೇಟರ್ ಅಲ್ಲಿ ಏನೆಲ್ಲ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ ಅದೇ ರೀತಿ ಇದೆ ಮತ್ತೆ ನೀವು ಹೇಳಿದ್ರಿ 39 ಟೆಸ್ಟ್ ಮಾಡಬೇಕು ಡಾಕ್ಟರ್ ಹೇಳ್ತಾರೆ ಏನಂತ 1.5 ಗಂಟೆ ಆಗುತ್ತೆ ಅಂತ ಟೈಮ್ ಸೋ ಒಂದ ಅನಿಮಲ್ ಇಲ್ಲಿದೆ ಅಂದ್ರೆ ದಿಸ್ ವಿಲ್ ಬಿ ಹಬ್ ಆಫ್ ಆಕ್ಟಿವಿಟಿ ಎಲ್ಲಾ ಕೀಪರ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ಇಲ್ಲೇ ಇರ್ತಾರೆ ಆ ಟೈಮಲ್ಲಿ ಒಂದು ಅನಿಮಲ್ ಟೇಬಲ್ ಮೇಲೆ ಇದೆ ಅಂದರೆ ಅದು ಎಮರ್ಜೆನ್ಸಿ ಸಿಚುವೇಶನ್ ಥರ ನಮಗೆ ಅದು ಸೊ ಎಷ್ಟು ಜಲ್ದಿ ಆಗುತ್ತೆ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಕಳಿಸ್ಬಿಡ್ತೀವಿ ಅದನ್ನು ಸೊ 3 ಜನ ಡಾಕ್ಟರ್ಸ್ ಇರ್ತಾರೆ ಆ ಟೈಮಲ್ಲಿ ಸೊ ಒಬ್ಬರು ಓನ್ಲಿ ವೈಟಲ್ಸ್ ಮಾತ್ರ ಚೆಕ್ ಮಾಡ್ತಾ ಇರ್ತಾರೆ ECG ಹಾರ್ಟ್ ರೇಟು ಬ್ರೀತಿಂಗ್ ಎಲ್ಲ ಚೆಕ್ ಮಾಡ್ತಾರೆ ಒಬ್ಬರು ಗ್ಯಾಸಸ್ ಅನಸ್ಥೀಷಿಯಾ ಇದೆಯಲ್ಲ ಅದು ಚೆಕ್ ಮಾಡ್ತಾ ಇರ್ತಾರೆ ಒಬ್ಬರು ಡಾಕ್ಟರ್ ಪ್ರೊಸೀಜರ್ಸ್ ಮಾಡ್ತಾರೆ ಕಂಪ್ಲೀಟ್ ಆಗುತ್ತೆ ಮೇಡಮ್ ಏನೇ ಚಿಕ್ಕ ಪ್ರಾಬ್ಲಮ್ ಬಂದ್ರೂ ಕಂಪ್ಲೀಟ್ ಬಾಡಿ ಚೆಕಪ್ ಮಾಡ್ತಾರೆ ಸೊ ಅದೊಂದೇ ಟೈಮಲ್ಲೇ ಅನಿಮಲ್ ಇಲ್ಲಿಗೆ ಬರೋದು ಸೊ ಏನೇ ಪ್ರಾಬ್ಲಮ್ ಇದ್ರೂ ಅವಾಗೆ ಚೆಕ್ ಮಾಡ್ತಾರೆ ಸರ್ ಇಲ್ಲಿ ಅದು ಬೇರೆ ಅನಿಮಲ್ ಏನಾದರೂ ಅಟ್ಯಾಕ್ ಆಗುತ್ತಾ ಅಥವಾ ಅವೇ ಅವೇ ಜಗಳಾಡ್ತಾವ ತುಂಬಾ ಕಮ್ಮಿ ಮೇಡಮ್ ವರ್ಷಕ್ಕೊಂದು 2 ಇನ್ಸಿಡೆಂಟ್ ಆಗುತ್ತೆ ಇಲ್ಲಿಗೆ ವರ್ಷಕ್ಕೆ 2 ಒಂದ್ಸಲ ಕರ್ಕೊಬರೋದು ಅಷ್ಟೇನಾ ಕೆಲವೊಂದೆಲ್ಲ ಬರುತ್ತೆ ಟಿವಿ ಪ್ರಾಬ್ಲಮ್ ಇರೋದು ಊಟ ಮಾಡ್ತಾ ಇಲ್ಲ ಅದನ್ನ ಕರಡಿ ಊಟ ಮಾಡಿಲ್ಲ ಅಂದ್ರೇನೆ ಅದಕ್ಕೇನು ಪ್ರಾಬ್ಲಮ್ ಇದೆ ಅಂತ ಅರ್ಥ ಅವಾಗ ಕರ್ಕೊಂಬರ್ತೀವಿ ಇಲ್ಲಿ ಬರುತ್ತೆ ಮೇಡಮ್ ಮಂತ್ಲಿ ಒನ್ ನಾಟ್ ಹೆಲ್ತ್ ಕಂಡೀಷನ್ ಮೇಲೆ ಡಿಪೆಂಡ್ ಇವಾಗ ಅಟ್ಯಾಕ್ ಆಗೋದು ಅವಾಗ ಜಗಳಾಡೋದು ಅದು ತುಂಬಾ ಕಡಿಮೆ ತುಂಬಾ ಕಮ್ಮಿ ಹೆಲ್ತ್ ಇಶ್ಯೂಸ್ ಮೇಲೇನೆ ಬರುತ್ತೆ ಟಿಬಿ ಮೇಲೆ ಇಲ್ಲ ಹೊಟ್ಟೆ ಒಳಗಡೆ ಇಶ್ಯೂಸ್ ಬರುತ್ತೆ ಇದಕ್ಕೆ ಸೊ ಗ್ಯಾಸ್ಟ್ರಿಕ್ ಇಶ್ಯೂಸ್ ಬರುತ್ತೆ ಸೊ ಆ ಟೈಮಲ್ಲಿ ಕರ್ಕೊಂಬರ್ತಾರೆ ಮಂತ್ಲಿ 1 or 2 times ನಾವು ಯೂಸ್ ಮಾಡ್ತೀವಿ ಸೊ ಕರಡಿ ಬಂದಿದ್ದಂದ್ರೆ ಕಂಪ್ಲೀಟ್ ಸ್ಟೆರ್ಲೈಸ್ ಮಾಡಿ ತೊಗೊಂಬರ್ತಾರೆ ಸೊ ಹಿಂಗೆ ತೊಗೊಂಬರಲ್ಲ ಕಂಪ್ಲೀಟ್ ಸ್ಟೆರ್ಲೈಸ್ ಮಾಡ್ತಾರೆ ಅವಾಗೆ ತೊಗೊಂಬರೋದು ಸೊ ಈ ಯುವಿ ಲೈಟ್ ಇದೆ ನೋಡಿ ಸೊ ಯುವಿ ಲೈಟ್ನ ಆಲ್ಮೋಸ್ಟ್ 1.5 hours ಹಾಕಿ ಬಿಟ್ಬಿಡ್ತಾರೆ ಕಂಪ್ಲೀಟ್ ಏನೇನು ಬ್ಯಾಕ್ಟೀರಿಯಾ ಇದೆ ಎಲ್ಲ ಸತ್ತೋಗುತ್ತೆ ಆಮೇಲೆ ಫುಲ್ ಕ್ಲೀನ್ ಮಾಡಿ ಸ್ಪಿರಿಟಲ್ಲಿ ಅವಾಗ ತೊಗೊಂಬರ್ತಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ